ಫಾರ್ ಎಕ್ಸಾಂಪಲ್ ಸಭಾಪತಿಗಳೇ, ನೀವು ನಮ್ಮ ನೆರವಿಗೆ ಬರಬೇಕು, ನೀವು ಸಂವಿಧಾನದ ಪೀಠದ ಮೇಲೆ ಕೂತ್ಕೊಂಡಿದ್ದೀರಾ. ನಾನ್ ತಮ್ಮಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ, ಮುಖ್ಯಮಂತ್ರಿಗಳು ಈ ತರ ಮಾತಾಡಿದ್ದಕ್ಕೆ ನಮ್ಮ ಇಡೀ ಸದನದಲ್ಲಿ ನಮ್ಮೆಲ್ಲರಿಗೂ ಕೂಡ ನಾಚಿಕೆ ಆಗಿದೆ, ನೋವಾಗಿದೆ. ಅದಕ್ಕೆ ನಾನು ವಿನಂತಿಯನ್ನ ಮಾಡೋದು, ಒಂದ್ಸಾರಿ ವಿಷಯದ ಒಂದು ವ್ಯಕ್ತಪಡಿಸಬೇಕು ಅಂತ ಸರ್ ಇವರ ಬಿಹೇವಿಯರ್ ನಾಚಿಕೆ ಆಗ್ತದೆ ಹೇಳ್ಬೇಕಂದ್ರೆ ರವಿಯವರೇ, ಸಭಾಪತಿ ರವಿಯವರೇ ನೀವು ಅವಾಗ್ಲಿಂದ ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ಅಲ್ರಿ ನೀವು ಅವಾಗ್ಲಿಂದ ಮಾತಾಡ್ತೀವಿ, ನಾವು ಕೇಳ್ತಾ ಇದೀವಿ ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಮೆಂಬರ್ ಬಡವ ಅಂತ ಹೇಳಿದ್ರೆ ಅದೇನು ಪಾರ್ಲಿಮೆಂಟ್ ಹೆಂಗ್ ನಡೆಸಿದ್ರಿ ನೀವು? ಸುಮ್ನೆ ಕುಂದ್ರೆ ಏನ್ ಮಾತಾಡ್ತೀರಿ ನೀವು? ಬಡವ ಅಂತ ಹೇಳಿದ್ರು ಪಾರ್ಲಿಮೆಂಟ್ ನಲ್ಲಿ ಸುಮ್ನೆ ಹೆಂಗ್ ಬೇಕಿಲ್ಲ ಮಾತಾಡ್ತೀರಿ? ಬಿಜೆಪಿ ಮೆಂಬರ್ ಪಾರ್ಲಿಮೆಂಟ್ ಬಡವ ಅಂತ ಹೇಳಿದ್ರ ಸುಮ್ನೆ ಹೆಂಗ್ ಮಾತಾಡ್ತೀರಿ ನೀವು? ಬಾರ್ ಕೊಟ್ಟಿಲ್ಲಿ ಮಾತಾಡ್ತೀರಿ ನೀವು? ನಿಮ್ ಪಾರ್ಲಿಮೆಂಟ್ ಅಲ್ಲಿ ಮೆಂಬರ್ ಬಡವ ಅಂತ ಮಾಡ್ಬೇಕು. ಸನ್ಮಾನ್ಯ ಅಧ್ಯಕ್ಷ, ಮಂತ್ರಿಗಳೆಲ್ಲ ಈ ರೀತಿ ಸನ್ಮಾನ್ಯ ಗುಡ್ ಸಂತೋಷ್ ಲಾಡ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಮತ್ತೆ ಮರ್ತಿ ಬೇಗೌಡ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಮತ್ತೆ ಬಹಳಷ್ಟು ಚರ್ಚೆ ಆಯಿತು. ಇದು ನಿಜವಾಗಿಯೂ ನಮ್ಮ ಅನುಭವದಲ್ಲಿ ಹೀಗೆ ಪುನಃ ಚರ್ಚೆ ಆರೋಗ್ಯಕರ ಅಲ್ಲ. ಮೊದಲನೇ ನಾವು ಮಾತನಾಡಿದ್ವಿ, ಮುಖ್ಯಮಂತ್ರಿಗಳು ರುದ್ರೇಗೌಡರು ಕೈ ಮಾಡಿದ್ದು, ಅವ್ರು ಮಾತನಾಡ್ತಾ ಇದ್ದಿದ್ದು, ಅವಾಗೇನದು ಏನು ಎಕ್ಸ್ಪ್ರೆಷನ್ಸ್ ಬರಲಿಲ್ಲ. ನಾವು ದಯಮಾಡಿ ಗಮನಿಸಬೇಕು, ರುದ್ರೇಗೌಡರಿಗೆ ನೀವು ಕೂಡ್ರಿ ಅಂತಂದ್ರೆ ಖರೆ, ನೀವು ಕೂಡ್ರಿ ಅಂದರೆ ಅವ್ರು ಕೂತಾ ಇದ್ರು, ಅವ್ರೇನು ಎದ್ದು ನಿಂತಿದ್ರು ಇಲ್ಲ, ನಾವು ಒಪ್ತೀವಿ. ಅವ್ರು ಕೈ ಮಾಡಿದ್ರು, ಅವ್ರು ಹೇಳ್ತಾ ಇದ್ರೇನು ಕೂಡ್ರಿ ಅಂದರೆ ಅವ್ರು ಕೂತರು. ಆದರೆ ಮುಂದೆ ಆಗಿರ್ತಕ್ಕಂಥ ಗಲಾಟೆಗಳನ್ನೆಲ್ಲ ಅಧ್ಯಕ್ಷರು ತಮ್ಮ ವಿವೇಚನೆಯನ್ನು ಉಪಯೋಗ ಮಾಡಿ, ಅಧಿಕಾರವನ್ನು ಉಪಯೋಗ ಮಾಡಿ ತೆಗೆದು ಹಾಕಿಬಿಟ್ಟಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಈ ಸದನದ ಸಂಪ್ರದಾಯ, ಒಮ್ಮೆ ಅಧ್ಯಕ್ಷರು ಯಾವುದಾದ್ರೂ ಪ್ರೊಸೀಡಿಂಗ್ಸನ್ನು ಕಡತದಿಂದ ತೆಗೆದು ಹಾಕಿದರೆ ಅಲ್ಲಿಗೆ ಆ ವಿಷಯ ಮುಕ್ತಾಯ ಆಯಿತು, ಯಾವುದೇ ಕಾರಣಕ್ಕೆ ಅದನ್ನು ಪುನಃ ಎತ್ತುವಂಥದ್ದು ಸರಿಯಾದ ಸಂಪ್ರದಾಯ ಅಲ್ಲ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಸದನ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯ ಚರ್ಚೆ ಮಾಡ್ತಾ ಇತ್ತು, ಇನ್ನೂ ಭಾಳಷ್ಟು ವಿಷಯಗಳದಾವು, ಚರ್ಚೆ ಮಾಡೋಣ, ಎಲ್ಲರೂ ಶಾಂತ ರೀತಿಯಿಂದ ಮತ್ತೆ ಚರ್ಚೆಗೆ ಅಣಿ ಆಗಬೇಕು. ನಾನು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತೀನಿ, ನೀವು ತೆಗೆದು ಹಾಕಿದ ಮೇಲೂ ಇಷ್ಟು ಚರ್ಚೆ ನಡೀತಲ್ಲ, ಸಹಜವಾಗಿ ಮನಸ್ಸಿಗೆ ಕೇಳಿ ಆಗ ಇವನು ತೆಗೆದು ಹಾಕಬೇಕಾದ್ರೆ ವೆದರ್ ಇಟ್ ದ ಅನ್ ಪಾರ್ಲಿಮೆಂಟ್ ಆರ್ ಪಾರ್ಲಿಮೆಂಟ್ ನೋಡ್ಬೇಕು ನಾನು, ಅದ್ರದ್ದು ವಾತಾವರಣ ತಿಳಿಯಾಗಲಿ ಅನ್ನೋದಕ್ಕೆ ನಾನು ತೆಗೆದು ಹಾಕಿನಿ. ಅದನ್ನು ಹೇಳ್ತೀನಿ ನಿಮಗೆ, ಯಾವುದಾದ್ರು ಬ್ಯಾಗ್ ಅನ್ ಪಾರ್ಲಿಮೆಂಟ್ ಅನ್ನೋದು ನಾನು ಕನ್ಫರ್ಮ್ ಮಾಡಬೇಕು, ಆದ್ರೆ ಈ ವಾತಾವರಣ ತಿಳಿಯಾಗಲಿ ಅನ್ನೋದಕ್ಕೆ ನಾ ಎಲ್ಲವನ್ನ ತೆಗೆದು ಹಾಕಿದ್ದೀನಿ, ಆ ಕಡೆ ಅಥವಾ ಈ ಕಡೆ ತೆಗೆದು ಹಾಕಿದ್ದೀನಿ. ನಾ ಏನು ಹೇಳ್ತೀನಿ ಅಂತಂದ್ರೆ, ಇನ್ನು ಹಿಂಗೆ ಹೇಳ್ರಿ ಇವ್ರು ಹೇಳ್ತಾರೆ ರವಿಯವರು, ಮುಖ್ಯಮಂತ್ರಿ ನೀವು ಕ್ಷಮೆ ಕೇಳ್ತಾ ನಾ ಯಾರು ಹೇಳೋರು, ಅವ್ರವ್ರು ಬಿಟ್ಟದ್ದು, ಇಲ್ಲಿ ಯಾವ ಒಬ್ಬ ವ್ಯಕ್ತಿ ಒಬ್ಬ ಶಾಸಕರು ಏನಾರು ಮಾತಾಡಿದ್ರೆ ನೀವು ಅವ್ರಿಗೆ ಅವ್ರು ಬಿಟ್ಟದ, ನಾ ಹೇಳಂಗಿಲ್ಲ ನೋಡಿ ಹಿಂಗಿದೆ ಅಂತ ಹೇಳ್ತೀನಿ, ಇಷ್ಟು ಡ್ಯೂಟಿ ನಂದು. ನಾನು ನಿಮಗೆ ಹಿಂಗೆ ಮುಖ್ಯಮಂತ್ರಿಗೆ ಹೇಳರಿ ನಿಮಗೆ ಹೇಳಿ ಅಂದ್ರೆ ನಂದು ಡ್ಯೂಟಿ ಅಲ್ಲ ಅದು ಹೇಳೋದು, ಅವ್ರವ್ರು ಬಿಟ್ಟದ್ದು ಅದು.
ಆ ಹಿನ್ನೆಲೆಯಲ್ಲಿ ಹೇಳಿದ್ದೀನಿ ಇಷ್ಟೆಲ್ಲ ಮಾಡಿದರೆ ಸರಿಯಾದಂಥ ವಾತಾವರಣ ಬಂದಿದೆ, ಪದೇ ಪದೇ ಮಾಡೋದು ಸರಿಯಲ್ಲ ಅನ್ನೋದನ್ನ ನಾನು ಭಾಳ ಸರಿ ವಿನಂತಿ ಮಾಡಿಕೊಂಡೆ. ನಾನು ವಿನಂತಿಗೂ ಅವ್ರು ಗೌರವ ಕೊಡ್ಲಿಕ್ಕೆ ನಾನು ಮಾಡಕ್ಕಿಲ್ಲ. ನಾವು ಹೇಳಿದ್ದು ನಾನು ಅವ್ರ ವಿನಂತಿಗೆ ಧ್ವನಿಗೂಡಿಸ್ತೀನಿ, ವಿರೋಧ ಪಕ್ಷದ ನಾಯಕರಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಸದನವನ್ನು ಮತ್ತೆ ಚರ್ಚೆಗೆ ತೆಗೆದುಕೊಂಡು ಹೋಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.